ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ಏನಪ್ಪ ವೆಂಕಟೇಶ್, ಇವತ್ತು ತಲೆಗೆ ಸ್ಪೆಷಲ್ ಆಗಿ ಬಟ್ಟೆ ಕಟ್ಟಿದ್ದೀನಿ ಸ್ಟೈಲ್ಗೋಸ್ಕರ ಅಂದ್ಕೊಂಡ್ರ? ಇಲ್ಲ ಫ್ರೆಂಡ್ಸ್, ಏನಂತ ಹೇಳಿದ್ರೆ ಕಾಯಿ ಬಿಡಿಸೋದೊಂದು ಕಾಯಿ ಬಿಡಿಸ್ತಾ ಇದ್ದೀರಿ. ತೊಂಡೆಕಾಯಿ ಏನಂದರೆ ಸುರುಗು ಮತ್ತು ತೊಂಡೆಕಾಯಿನಲ್ಲಿರೋ ಒಂದು ಬಂಕ ಎಲ್ಲ ತಲೆಗೆ ಮೆತ್ಕೊಂಡು ತಲೆಯೆಲ್ಲ ಜಿಡ್ಡು ಹಿಡಿದೋಗುತ್ತೆ. ಏನಂದರೆ ತಲೆ ಬಾಚ ಹೋಗಂತೂ ಒಂಥರ ಏನೋ ಸಿಕ್ಕು ಬಿಡಿಸ್ದಂಗೆ ಆಗುತ್ತೆ. ಏನಂದರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಈ ಕಡೆ ಬಿಸಿಲಿಗೂ ತಣ್ಣಗಿರ್ತದೆ ತಲೆ. ಏನಂದರೆ ತಲೆ ಜಾಸ್ತಿ ಬಿಸಿಲಲ್ಲಿ ಒಣಗಬಾರ್ದು. ಅದಕ್ಕೋಸ್ಕರ ಈ ಬಟ್ಟೆ ಕಟ್ಕೊಂಡಿದ್ದೀನಿ. ಇವಾಗ ತೊಂಡೆಕಾಯಿ ಕಿತ್ತರಿ ಏನಂದರೆ ಕಿತ್ತಿದ್ದೆಲ್ಲ ಆಯಿತು ಅಂದರೆ 3 ದಿನದಿಂದ ಕೀಳ್ತಾನೆ ಇದ್ದೀರಿ. 3 ದಿನದಿಂದ ಕಿತ್ತು 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 ಹಾಕಿ 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 ಇವತ್ತು ಲಾಸ್ಟ್ ಆಯಿತು. ಇನ್ನೇನು ಅಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮೂಟಿಗಳು ರೆಡಿಯಾಗಿ ನಿಂತಿದ್ದಾವೆ. ಅಂದರೆ ಮಾರ್ಕೆಟ್ಗೆ ಹೋಗೋದಕ್ಕೆ ಎಲ್ಲ ರೆಡಿಮೇಂಟ್ ಮಾಡಿದ್ದೀರಿ, ಎಲ್ಲ ರೆಡಿ ಮಾಡಿದ್ದೀರಿ. ಇನ್ನೇನು ಇವಾಗ ಹೊಲ್ದಾಗ್ಬಿಟ್ಟು ನೆಕ್ಸ್ಟು ಟೆಂಪ ಬರುತ್ತೆ, ಹಾಕಿ ಕಳಿಸ್ಬೇಕು. ಅಂದರೆ ಇವತ್ತು ಬಂದು 2 ಕೊರೆ ಸಿಕ್ಕಿದೆ ತೊಂಡೆಕಾಯಿ. ಏನಂದರೆ 2 ಕೊರೆ ಸಿಕ್ಕಿದೆ ಇವಾಗ, ಪರವಾಗಿಲ್ಲ. ಅಂದರೆ ನಿನ್ನೆ ಮೊನ್ನೆ ಎಲ್ಲ ಕಿತ್ತಿದ್ದಾಯಿತು. ಅಂದರೆ ನೋಡಿ, ನಮ್ಮ ತೊಂಡೆಕಾಯಪ್ಪ ದೇವರಂಥ ಬೆಳೆ. ಯಾಕಂದರೆ 3 ವಾರದಿಂದ 20 ರೂಪಾಯಿ ಪರ್ಮನೆಂಟಾಗಿ ನಿಂತ್ಕೊಂಬಿಟ್ಟಿದೆ. ಯಾವುದೇ ರೀತಿಯಾಗಿ ಎಕ್ಕು ಇಲ್ಲ, ಈ ಕಡೆ ಇಳು ಇಲ್ಲ, ಇಳ್ದೂ ಇಲ್ಲ. ಏನಂದರೆ ಪರ್ಮನೆಂಟಾಗಿ ನಿಂತ್ಕೊಂಬಿಟ್ಟಿದೆ ನಮ್ಮ ಒಂದು ತೊಂಡೆಕಾಯಿ. ಹೇಳ್ಬೇಕಂದ್ರೆ ಅಂದರೆ ಒಳ್ಳೆ ಬೆಲೆ ಅಂತೂ ಇದೆ, ಪರವಾಗಿಲ್ಲ. ಅಂದರೆ ಒಂದು ನಾರ್ಮಲ್ ಸ್ಪೀಡ್ ಸಾಕಪ್ಪ. ಇಷ್ಟು ಮಾತ್ರ ಇದ್ರೆ ಏನಂದರೆ ಈ ತೊಂಡೆಕಾಯಿ ನಿಜ ಹೇಳ್ಬೇಕಂದ್ರೆ 2 ರೂಪಾಯಿ 2.5 ರೂಪಾಯಿ ಇದಕ್ಕೆಲ್ಲ ಹಾಕೊಂಡ್ಬಿಟ್ಟಿದ್ರಿ. ಏನಂದರೆ ಮೊನ್ನೆ ಲಾಕ್ಡೌನ್ ಟೈಮ್, ಅಂದರೆ ಎಲ್ಲರಿಗೂ ಗೊತ್ತಿರೋದೇ, ಎಲ್ಲ ನಮ್ಮ ರೈತರಿಗೆ ಎಲ್ಲರಿಗೂ ಗೊತ್ತಿರೋದು ಏನಂದರೆ ಲಾಕ್ಡೌನ್ ಟೈಮು ಜನ ಸಂಚಾರನೇ ಇಲ್ಲ. ಮತ್ತು ಇನ್ನೊಂದು ಮತ್ತೊಂದು ಎಲ್ಲ ಸಿಕ್ಕಾಪಟ್ಟೆ ಇತ್ತು. ಐಟಮ್ಗಳಂತೂ ಕೇಳೋನು ಇರ್ತಾರಲ್ಲ, ಯಾಕಂತೇಳಿದ್ರೆ ಪರ್ಮಿಷನ್ ಇರಲಿಲ್ಲ, ಅಷ್ಟು ಜನ ಸಂಚಾರಣೆ ಇರಲಿಲ್ಲ. ಆ ಒಂದು ಕಾರಣಕ್ಕೆ 150 ರೂಪಾಯಿ 200 ರೂಪಾಯಿ ಮೂಟೆ ಹಾಕ್ಬಿಟ್ಟಿದ್ದೀರಿ. ಏನಂದರೆ ಅಷ್ಟು ಲಾಸ್ ಆಗೋಗಿತ್ತು. ಇವಾಗೇನೋ ಪರವಾಗಿಲ್ಲ, ದೇವರು ಏನೋ ಸ್ವಲ್ಪ ಗಂಜಿ ಕೊಟ್ಟಿದ್ದಾನೆ. ಹಾಗೆ ಫ್ರೆಂಡ್ಸ್, ಇವಾಗ ಕೈಯೆಲ್ಲ ಕಿತ್ತಿದ್ದಾಯಿತು. ಏನಂದರೆ ಕರೆಂಟ್ ಹೊರಟೋಗ್ಬಿಡುತ್ತೆ. ನೆಕ್ಸ್ಟು ಔಷಧಿನ ಸ್ಪ್ರೇ ಮಾಡಬೇಕು. ಔಷಧಿನ ಸ್ಪ್ರೇ ನಾಳೆ, ಅಂದರೆ ನಾಳೆ ಔಷಧಿನ ಸ್ಪ್ರೇ ಮಾಡಬೇಕು. ನಾಳೆ ಔಷಧಿ ಸ್ಪ್ರೇ ಮಾಡೋದಕ್ಕೆ ಇವತ್ತೇ ನೀರು ಇಟ್ಬಿಡ್ಬೇಕು, ಇಲ್ಲಾಂತೇಳಿದ್ರೆ ಶಿಫ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಕಸ ಹಿಡಕ್ಕಾಗಲ್ಲ. ಓಕೆ, ನೀರು ಇಟ್ಬಿಟ್ಟು ತಿರ್ಗಾ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನೀರು ಹಿಡಿದು ಬಂದಿದ್ದಾಯಿತು. ನೆಕ್ಸ್ಟು
ಐಟಮ್ನ ರೆಡಿ ಮಾಡಿ ಮಾರ್ಕೆಟ್ಗೆ ಕಳಿಸ್ಬೇಕು. ಅಂದರೆ ತರಕಾರಿ ಬೆಳೆಯೋದೆಲ್ಲ ಹೆಚ್ಚು, ತಿರ್ಗ ಅದನ್ನು ಮಾರ್ಕೆಟ್ ಕಳಿಸೋದು ಹಂಗೆ ಹಂಗೆ ಕಳಿಸ್ಬೇಕು. ಯಾವ ರೀತಿ ಕಳಿಸ್ಬೇಕು ಅಂತೇಳಿದ್ರೆ, ಒಂದು ಮದುವೆ ಹೆಣ್ಣನ್ನು ಯಾವ ರೀತಿಯಾಗಿ ಅಲಂಕಾರ ಮಾಡಿ ಚೌಟ್ರಿಗೆ ಕರ್ಕೊಂಡು ಹೋಗ್ತೀರಿ, ಯಾವ ರೀತಿಯಾಗಿ ಅಲಂಕಾರ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂದರೆ ಬೆಳೆಯೋದೆಲ್ಲ ಹೆಚ್ಚು, ಅದನ್ನು ಕಳಿಸ್ಕೊಡೋ ರೀತಿ ಒಂದಿದೆ ಆ ರೀತಿ. ಅಯ್ಯೋ ಫ್ರೆಂಡ್ಸ್, ಇನ್ನೊಂದು ಹೇಳಬೇಕಂದ್ರೆ ತಮಾಷೆ ವಿಷಯ, ಅದು ತಮಾಷೆ ಅಲ್ಲ, ನಿಜ ಹೇಳ್ಬೇಕಂದ್ರೆ ಒಂದು ನಿಜ ಮಾತಂತಲೇ ಹೇಳ್ಬೋದು. ಏನಂತೇಳಿದ್ರೆ, ಫಸ್ಟು ಬೆಳಗ್ಗೆ ಎದ್ದಿಸಾಗನೆ ಯಾರು ಕೈ ಮುಟ್ತಾರೋ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಒಂದು ತರಕಾರಿ. ಏನಂತೇಳಿದ್ರೆ, ಫಸ್ಟು ಕೈ ಮಡ್ಗೋ ಒಂದು ಲಕ್ಷಣ ಇದೆಯಲ್ಲ, ಆ ಒಂದು ಲಕ್ಷಣ ಕರೆಕ್ಟಾಗಿ ಇದ್ಬಿಟ್ರೆ ಮಾರ್ಕೆಟಲ್ಲೂ ಕೂಡ ರೇಟ್ ಹೋಗುತ್ತೆ, ಮತ್ತು ಮಾರ್ಕೆಟ್ಗೆ ಮೂಟೆ ಹೋದರೆ ಅಷ್ಟೇ ಅರ್ಜೆಂಟಾಗಿ ಖಾಲಿ ಆಗಿಬಿಡುತ್ತೆ ಕಾಯಿ. ಏನಂದರೆ ಅಲ್ಲೂ ಕೂಡ ನಿಲ್ಲಲ್ಲ, ಎಲ್ಲಂದರೆ ಸೇಲ್ ಆಗಿಬಿಡುತ್ತೆ ಅಲ್ಲೂ ಅದು ಕೂಡ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಚೀಲಕ್ಕೆ ಫಸ್ಟು ಹಾಕೋರು ಅವರ ಒಂದು ಕೈಗುಣ ಚೆನ್ನಾಗಿರ್ಬೇಕು. ಅವರ ಒಂದು ಕೈಗುಣ ಚೆನ್ನಾಗಿದ್ದರೆ ಇನ್ನೂ ಟಾಪ್ ರೇಟ್ ಹೋಗುತ್ತೆ, ಮತ್ತು ತುಂಬ ಚೆನ್ನಾಗಿ ಒಳ್ಳೆ ಮಾರ್ಕೆಟ್ ಅಂತೂ ಇರುತ್ತೆ. ಏನಂದರೆ ಅವತ್ತಿಂದ ಬಂದಿರೋ ಒಂದು ಪದ್ಧತಿ ಅದು. ಅಂದರೆ ಒಬ್ಬರನ್ನ ನೋಡ್ಕೊತೀರಿ, ಏನಂದರೆ ಎಲ್ಲ ಒಂದು ಕಡೆಯಿಂದ ನೋಡ್ಕೊತೀರಿ ಯಾರ್ಯಾರ ಕೈಗುಣ ಹೆಂಗೆಂಗಿದೆ. ಅಂದರೆ ಒಬ್ಬರು ಕೈಗುಣ ಚೆನ್ನಾಗಿಲ್ಲ, ನೆಕ್ಸ್ಟ್ ದಿನದಿಂದ ಅವರಿಂದ ಅವ್ರ ಕೈಯಲ್ಲಿ ಹಾಕ್ಸಲ್ಲ, ಮತ್ತು ಅವ್ರ ಕೈಯಲ್ಲಿ ನಾವು ಕಾಯಿ ಕಳಿಸಲ್ಲ. ನಮ್ಮ ಒಂದು ಕೈಗುಣ ಚೆನ್ನಾಗಿತ್ತ ಫಸ್ಟ್ ಇನ್ನೊಂದು ನೆಕ್ಸ್ಟ್ ಡೇ ನಾವು ಮಾಡ್ತೀರಿ. ಏನಂದರೆ ಆ ಥರ ಏನಂದರೆ ಆ ರೀತಿಯಾಗಿ ತುಂಬ ಜನನ ನಾವು ನೋಡಿರ್ತೀರಿ. ಏನಂದರೆ ಒಂದೊಂದು ಟೈಮು ಸ್ವಲ್ಪ ನಾವೇನಾದ್ರು ಏನು ಮಾಡ್ತೀರಿ, ಅಕಸ್ಮಾತ್ ಯಾರಾದರೂ ಹಾಕ್ಬಿಡ್ತಾರೆ, ಅವಾಗ ಗ್ಯಾರಂಟಿ ನಾವು ಡುಮ್ಕಿನೇ. ಅದೆಲ್ಲ ಒಂದು ಕಾಲದಿಂದ ಬಂದಿರೋ ನಂಬಿಕೆ ಮತ್ತು ನಿಜಾನೂ ಕೂಡ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈಗ ಟಾಪ್ ಹಾಕ್ತಾ ಇದ್ದೀನಿ. ಏನಂದರೆ ಎರಡು ಕೊರೆ, ಇವೆರಡು ಮೂಟೆಗೆ ಟಾಪ್ ಹೋಗಬೇಕು. ಆ ಕೊರೆಗೆ ಏನು ಅವಶ್ಯಕತೆ ಇಲ್ಲ, ಮೂತಿನ ಹೊಲ್ದಾಕ್ಬಿಟ್ರೆ ಸಾಕು. ಮತ್ತು ಕಾಯ್ಕಿಟ್ಬಿಟ್ಟು ಯಾವುದೇ ರೀತಿಯಾಗಿ ಜಾಸ್ತಿ ಬಿಸಿಲಲ್ಲಿ ಮಾಡಬಾರ್ದು. ಏನಾದರೂ ಇಷ್ಟೊತ್ತೇ ನೆರಳಿತ್ತು ತೆಂಗಿನ ಮರದ್ದು, ಇವಾಗ ಬಿಸಿಲು ಹಾಕೊಂಡು ಹೋಗ್ತಾ ಇದೆ. ನೆಂಗೆ ಗಾಡಿ ಬರುತ್ತೆ ಅಂದರೆ ಒಂದು ಗಂಟೆ ಆಗ್ತಾ ಇದೆಯಲ್ಲ ಗಾಡಿ ಬರುತ್ತೆ, ಗಾಡಿ ಹಾಕೊಂಡು ಹೋಗುತ್ತೆ. ಅಂದರೆ ಮಾಡ್ತಾರೆ ಅಂದರೆ ಈ ಬಂಡಲ್ನ ತೊಗೊಂಡು ಬಂದು ಸುಮಾರು ಎರಡು ತಿಂಗಳಾಯಿತು. ಅಂದರೆ ದಾರದ ಉಂಡೆ ಎರಡು ತಿಂಗಳಾಯಿತು, ಇನ್ನು ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ. ಅಂದರೆ ಮೂಟಿಗಳು ಜಾಸ್ತಿ ಹೋದಷ್ಟು ಅರ್ಜೆಂಟ್ ಖಾಲಿ ಆಗುತ್ತೆ. ಏನಂದರೆ ಇದಕ್ಕಾದ್ರೆ ಪರವಾಗಿಲ್ಲ, ಚಪ್ರ ಬದನೆಕಾಯಿ ಇದೆಯಲ್ಲ ಸಿಕ್ಕಾಪಟ್ಟೆ ಇದು ಟೈಮ್ ಖಾಲಿ ಆಗುತ್ತೆ. ಯಾಕಂದರೆ ಮೂಟಿಗಳು ಅತಿ ಹೆಚ್ಚಾಗಿ ಮೂಟಿಗಳು ಕೊಯ್ಯುತ್ತಲ್ಲೋ ಅದಕ್ಕೋಸ್ಕರ ಬೇಗ ಖಾಲಿ ಆಗುತ್ತೆ ಚಪ್ರ ಬದನೆಕಾಯಿ ಯಾಕಂದರೆ. ಓಕೆ, ಇವಾಗ ಬೇಕಾಗಿರೋದು ನನಗೆ ಒಂದು ಬಾರು ಅದಾದಮೇಲೆ ಒಂದು ಅರ್ಧ ಅಡಿ ಮುಕ್ಕಾಲು ಅಡಿ ಎಷ್ಟು. ಮತ್ತು ಫ್ರೆಂಡ್ಸ್, ಕಾಯಿ ಹಾಕೋಳೋದಕ್ಕೆ ಚೀಲ ಎಷ್ಟು ಇಂಪಾರ್ಟೆಂಟು, ದಾರ ಎಷ್ಟು ಇಂಪಾರ್ಟೆಂಟು, ಅದಕ್ಕಿಂತ ಇಂಪಾರ್ಟೆಂಟು ಈ ಒಂದು ಡಬ್ಣ. ಈ ಡಬ್ಣ ಇಲ್ಲಾಂದರೆ ಏನು ಕೆಲಸ ನಡೋಲ್ಲ, ನಡೆಯೋದೇ ಇಲ್ಲ ಬುಡ್ಬಿಡಿಕೆ. ಏನಂದರೆ ಒಂದೊಂದು ಟೈಮು ಕೆಲಸ ಕೈ ಕೊಟ್ಬಿಡುತ್ತೆ, ಏನಂದರೆ ಎಲ್ಲಾಂದರೆ ಅಲ್ಲಿ ಹೊಲ್ಟಾಗ್ಬಿಡುತ್ತೆ. ಏನಂದರೆ ನಾವೆಲ್ಲಾದರೂ ಇಕ್ ಮಡ್ಗಿರ್ತೀರಿ, ಏನಂದರೆ ಇವಾಗ ಮೂಟೆ ಹೊಲಿತಾ ಇರ್ತೀನಿ, ಅರ್ಜೆಂಟ್ ಗಾಡಿ ಬರ್ತೈತೆ, ಆ ಗಾಡಿಗೆ ತಕ್ಕ ಒಂದು ಅರ್ಜೆಂಟಿಗೆ ಎಲ್ಲಾದರೂ ಇಕ್ಬಿಡ್ತೀನಿ, ಅದಾದಮೇಲೆ ಮರ್ತೋತೀನಿ, ಮರ್ತಾದ್ರೆ ಮುಗ್ದೇ ಹೋಗ್ತೀನಿ. ಡಬ್ಣ ಇಲ್ಲಾದರೆ ಕೆಲಸನೇ ನಡೆಯಲ್ಲ. ಏನಾದರೂ ತುಂಬ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಬೈಸ್ಕೊಂಡು ಹೋಗಿದ್ದೀರಿ ಡಬ್ಣ ಕಳ್ಕೊಳೋದ್ರಿಂದ.
ನನ್ನ ಬಲ ಏನಾದ್ರು ತೋರ್ಸೋಕೆ ಹೋದ್ರೆ ಈ ಥರ ಕಟ್ಟಾಗ್ಬಿಡ್ತೈತೆ. ಹಾಯ್, ಈಗ ಯಮನ್ ಜೈಂಟ್ ಹಾಕ್ಬೇಕು. ಅಂದರೆ ನೋಡೋದು ಗಟ್ಟಿಯಾಗಿರ್ಬೋದು, ಎಂಥ ಗಟ್ಟಿ ದಾರನೋ ಹಾಕೇಳಿದ್ರೆ ಒಂದು ನ್ಯಾಕಲ್ಲಿ ಪಟ್ಟ ತೊಡೋದು. ಫ್ರೆಂಡ್ಸ್, ಒಂದು ಕಡೆ ಡಬ್ನಾನು ಇಂಪಾರ್ಟೆಂಟು, ಒಂದು ಕಡೆ ಕುಡುಗೋಲು ಇಂಪಾರ್ಟೆಂಟ್ ಈ ದಾರ ಕಟ್ ಮಾಡೋದಕ್ಕೆ. ಒಂದೊಂದು ಟೈಮ್ ಈ ಕುಡುಗೋಲು ಟೈಮ್ಗೆ ಸಿಕ್ಕಲ್ಲ, ಏನಂದರೆ ಎಲ್ಲಂದ್ರೆ ಅಲ್ಲಿ ಒಲ್ಟಾ ಬಿಡುತ್ತೆ, ಅಕಸ್ಮಾತ್ ಯಾರಾದರೂ ಎತ್ಕೊಂಡು ಒಲ್ಟಾ ಹೋಗ್ಬೋದು. ಆವಾಗ ಈ ಕುಡುಗೋಲು ಇಲ್ಲಾಂದ್ರೆ ನಾವೇನು ತಲೆ ಕೆಡ್ಸ್ಕೊಳಲ್ಲ, ಜಸ್ಟ್ ಒಂದು ಕಸ ಮಾಡಿದ್ರೆ ಸಾಕು. ಏನು ಗೊತ್ತಾ, ಇವಾಗ ನನಗೆ ಎಷ್ಟು ಬೇಕಪ್ಪ, ಒಂದು ಬಾರ್ ಬೇಕು, ಜೊತೆಗೆ ಒಂದಿಷ್ಟು ತ ಬೇಕು ಎಕ್ಸ್ಟ್ರಾ. ಇಲ್ಲಿ ಸರಿಯಾಗಿ ನಾವೇನು ಮಾಡ್ತೀರಿ ನೋಡಿ, ಜಸ್ಟ್ ಈ ಥರ ಒಂದು ಗಂಟು ಹಾಕ್ಕೊತೀನಿ, ಅಂದರೆ ಸುಮ್ಮನೆ ಲೂಸಾಗಿ ಒಂಥರ ಗಂಟು ಈ ಥರ ಗಂಟು ಹಾಕೊಂಡ ನೋಡಿ, ಈ ಕಡೆ ಒಂದು ಆ ಕಡೆ ಒಂದು ಇಟ್ಕೊಳ್ಳೆ ಆಗೋಯ್ತು. ಏನಂದರೆ ಕುಡುಗಲ್ಲಿ ಇಲ್ಲಾದರೂ ಕೆಲಸ ನಡೆಯುತ್ತೆ. ಅಂದರೆ ಎಲ್ಲ ಇವೆಲ್ಲ ಮಾಡ್ತಾಯಿರ್ತೀರಿ, ಕೆಲವೊಬ್ರು ಏನು ಮಾಡ್ತಾರೆ, ಬಾಯಿ ಅಲ್ಕಿಸ್ತಾರೆ. ಅವ್ರು ಬಾಯಿ ಅಲ್ಲಿ ಕಚ್ಚೋದು ಭಾರಿ ತಪ್ಪು. ಯಾಕಂತೇಳಿದ್ರೆ ಏನಾದರೂ ಅಲ್ಲಲ್ಲಿರೋ ಒಂದು ಇಗ್ರು ಕೇಳಿದ್ರೆ ಮುದ್ದೆ ಹೋಯ್ತು, ಏನಾದರೆ ತಿರ್ಗಿ ಅದಕ್ಕೊಂದು ಸಮಸ್ಯೆ ಶುರುವಾಗುತ್ತೆ ಅಲ್ವಾ. ಅದಕ್ಕೆ ಯಾಕೆ ಸೋಮಿಗೆ ಒಂದು ಜಸ್ಟ್ ಒಂದು ಗಂಟು ಹಾಕಿ ಕೇಳಿದ್ರೆ ಎಂಥ ಒರಿಜಿನಲ್ ದಾರ ಅದ್ರ ಕಿತ್ಕೊಂಡು ಕಿತ್ಕೊಂಡು ಬರುತ್ತೆ. ಏನಂದರೆ ಇದರಲ್ಲೂ ಕೂಡ ಲೋಕಲ್ಲು ಮತ್ತು ಹೈಯೆಸ್ಟ್ ಕ್ವಾಲಿಟಿ ಇವೆಲ್ಲ ಇರುತ್ತೆ, ತುಂಬ ಹೈಯೆಸ್ಟ್ ಕ್ವಾಲಿಟಿ ಎತ್ಕೊಂಡ್ರೆ ಒಳ್ಳೇದು. ಕೆಲವೊಬ್ರು ಏನು ಮಾಡ್ತಾರೆ, ಲೋಕಲ್ ದಾರ ಕಮ್ಮಿ ರೇಟ್ಗೆ ಸಿಗುತ್ತೆ ಅಂದ್ಬಿಟ್ಟು ತಗೊಂಬಂದು ಹಾಕ್ಬಿಡ್ತೀರಿ. ಆ ಕಮ್ಮಿ ರೇಟ್ಗೆ ಮುಖ ನೋಡೋಕ್ಕೋದ್ರೆ ಇದು ಮಾರ್ಕೆಟ್ಗೆ ಹೋಗೋ ಸಾಕು, ಏನಾದರೂ ಬಿಟ್ಕೊಂಡೈತೆ ಅಂದರೆ ಮುದ್ದೆ ಹೋಯ್ತು ಕೆಲಸ. ಅಂದರೆ ಒಂದು 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಉಳಿಸೋಕೆ ಹೋಗಿ 1000 ರೂಪಾಯಿ ಕಳ್ಕೊಳ್ಬೇಕಾಗುತ್ತೆ. ಏನಂದರೆ ಮಾರ್ಕೆಟಲ್ಲಿ ನಾವು ಒಬ್ಬರು ಹೋದ್ರೆ ಸರಿ ಹೋಗುತ್ತೆ, ಒಬ್ರು ಹೋಗಿಲ್ಲ ಅಂತೇಳಿದ್ರೆ ಏನು ಮಾಡೋಕ್ಕಾಗೈತೆ, ನಮಗಿರೋ ದರ್ದು ಇನ್ನೊಬ್ಬನಿಗಿರುತ್ತಾ ಇರಲ್ಲ ಅಲ್ವಾ. ಅದಕ್ಕೆ ಓಕೆ ಫ್ರೆಂಡ್ಸ್, ಇನ್ನೂ 2 ಕೊರ ಇದೆ ಹೊಲ್ದಾಕ್ಬಿಟ್ಟು. ಓಕೆ ಫ್ರೆಂಡ್ಸ್, ಮೂಟೆ ಎಲ್ಲ ಹೊಲ್ದಿದ್ದಾಯ್ತು. ನೆಕ್ಸ್ಟ್ ಪೆನ್ ಎತ್ಕೊಂಡು ಅಂದರೆ ಮಾರ್ಕ್ ಪೆನ್ ಇವಾಗ ಮಾರ್ಕ್ ಹಾಕಬೇಕು. ಮೊದಲನೇದಾಗಿ ನನ್ನ ಮಾರ್ಕ್, ಎರಡನೇದಾಗಿ ಅಂಗಡಿದು ಮಾರ್ಕ್, ಮೂರನೇದಾಗಿ ಎಷ್ಟು ಮೂಟೆ 2 ಕೊರೈ, ಅದಕ್ಕೊಂದು ರೌಂಡ್ ಸರ್ಕಲ್, ಆರ್ ಜೈ ಎಸ್ ಕೆ 2 ಕೊರೆ. ಓಕೆ, ನಮ್ಮ ಕೆಲಸ ಮುಗಿತೀನ. ಓಕೆ ಫ್ರೆಂಡ್ಸ್, ಇವಾಗ ಕೆಲಸ ಮುಗೀತು. ಏನಂದರೆ ಬಿಸಿಲು ಸರಿಯಾಗಿ ಕಾಣಿಸ್ತೈತೋ ಇಲ್ಲೋ ಗೊತ್ತಿಲ್ಲ, ಕಾಣಿಸ್ತಾಯಿದ್ಯಾ? ಓಕೆ, ಮೊದಲನೇದಾಗಿ ಆರ್ ಜೆ ಅನ್ನೋದು ನನ್ನ ಇನ್ಸಿಲ್, ಎರಡನೇದಾಗಿ ಎಸ್ ಕೆ ಅನ್ನೋದು ಒಂದು ಅಂಗಡಿದು ಇನ್ಸಿಲ್, ಮತ್ತು 2 ಕೊರೆ ಇವತ್ತು ಸಿಕ್ಕಿರೋದು 2 ಕೊರೆ. ಅದಕ್ಕೋಸ್ಕರ ಮಾರ್ಕ್ ಹಾಕಿದ್ದಾಯಿತು, ಇನ್ನು ನಮ್ಮ ಕೆಲಸ ಮುಗೀತು. ಓಕೆ ಫ್ರೆಂಡ್ಸ್, ಅಬ್ಬಾ ತಲೆಯೆಲ್ಲ ಬಿಸಿ ಬಂದ್ಬಿಟ್ಟದೆ. ಓಕೆ, ಇವಾಗ ಕೆಲಸ ಮುಗೀತು. ಏನಂದರೆ ಮಾರ್ಕ್ ಕಾಯಿ ಕಿತ್ತಿದ್ದಾಯಿತು, ಮೂಟಿಗಳು ಮಾಡಿದ್ದು ಆಯಿತು, ಟಾಪು ಹೊಲ್ದಾಕಿದ್ದಾಯಿತು, ಕೊನೆಗೆ ಮಾರ್ಕ್ ಹಾಕಿದ್ದಾಯಿತು.
ಏನಂದರೆ ಈ ಥರ ಮಾರ್ಕ್ ಹಾಕ್ಬಿಟ್ರೆ ಯಾವುದೇ ರೀತಿಯಾಗಿ ಟೆನ್ಷನ್ ಇರೋಲ್ಲ, ಮತ್ತು ಗಾಡಿಗಳವ್ರಿಗೆ ಮತ್ತು ನಮಗೆ ಯಾವುದೇ ರೀತಿಯಾಗಿ ಟೆನ್ಷನ್ ಇರೋಲ್ಲ. ಯಾಕಂತೇಳಿದ್ರೆ ನಾನು ಒಬ್ಬನೇ ಬೆಳೆಯಲ್ಲ, ಒಂದು ಗಾಡಿಗೆ ನಾನು ಒಬ್ಬನೇ ಹಾಕಲ್ಲ, ನನ್ನಂಥವ್ರು 100 ಜನ 50 ಜನ 100 ಜನ ರೈತಿರ್ತಾರೆ. ಏನಂದರೆ ಅದು ಕೂಡ ತೊಂಡೆಕಾಗಿರುತ್ತೆ, ಇದು ಕೂಡ ತೊಂಡೆಕಾಗಿರುತ್ತೆ, ಆದರೂ ಕಂಡಿಡಿಬೋದು. ಏನಂದರೆ ಎಲ್ಲ ಬೇಸಾಯ ಚಿಲ್ಲದಾಗೆ ಇಕ್ಕೋದು, ಏನಂದರೆ ಈ ದಾರ ಕಂಡಿಡಿಬೋದು. ಆದರೆ ನನ್ನಂಗೆ ಇನ್ನೊಬ್ಬರು ದಾರ ಹಾಕಿದ್ದಾರೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಏನಂದರೆ ಆ ಥರ ಐಟಮ್ಗಳು ಕೂಡ ಮಿಸ್ ಆಗಿಬಿಡುತ್ತೆ, ಮತ್ತು ಐಟಮ್ ಮಿಸ್ ಆದ ಮೇಲೆ ಅಂದರೆ ಇಲ್ಲಿ ನಮ್ಮ ಜವಾಬ್ದಾರಿ ಇರುತ್ತೆ. ನೆಕ್ಸ್ಟು ಗಾಡಿಗೆ ಹಾಕಿದ್ರೆ ಗಾಡಿದು ಗಾಡಿಯವರು ಇಲ್ಲಿಂದ ಮಾರ್ಕೆಟ್ ಕುತ್ಕೊಂಡು ಹೋಗುವಷ್ಟರಲ್ಲಿ ಅವರ ಒಂದು ಜವಾಬ್ದಾರಿ ಆಗಿರುತ್ತೆ. ಮಂಡಿಗೆ ಹೋಗಿ ಸೇರೋವರೆಗೂ ಅವ್ರದ್ದು ಒಂದು ಜವಾಬ್ದಾರಿ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ಒಂದು ಮೂಟೆ ಏನಾದರೂ ಮಿಸ್ ಆಗಿದೆ ಅಂದರೆ ಗಾಡಿಯವರೇ ಕಟ್ಕೊಡ್ಬೇಕಾಗುತ್ತೆ. ಯಾಕಂತೇಳಿದ್ರೆ ಯಾರು ಕೂಡ ನಂಬಲ್ಲ, ಯಾರು ಹೇಳಿದ್ರು ಕೂಡ ನಂಬಲ್ಲ. ಅದಕ್ಕೆ ಅಂದರೆ ಪಾಪ ಎಷ್ಟೋ ಸರಿ ಕೊಟ್ಕೊಟ್ಟಿದ್ದಾರೆ, 1,500, 2,000, 3,000. ಒಂದು ಟೈಮು ಬೀನ್ಸ್ ಬಂದು 100 ಕೆಜಿ ಮೂಟೆ ಅಂದರೆ 100 ಕೆಜಿ ಮೂಟೆ 800 ರೂಪಾಯಿ, 800, 850 ರೂಪಾಯಿ ರೇಟು ಅಂದರೆ ಒಂದು ಮಣ ಬಂದು ಕೆಜಿ ಬಂದು 80 ರೂಪಾಯಿ, 85 ರೂಪಾಯಿ, 800 ರೂಪಾಯಿ ಇಷ್ಟು ಅಂದರೆ ಕೆಜಿ ಬಂದು 80 ರೂಪಾಯಿ, 85 ರೂಪಾಯಿ ಇಷ್ಟೊಂದು ರೇಟು 100 ಕೆಜಿ ಮೂಟೆ. ಆ ಒಂದು 100 ಕೆಜಿ ಮೂಟೆ ಎಲ್ಲೋಯ್ತೋ ಎಲ್ಲಿತ್ತೋ ಗೊತ್ತಿಲ್ಲ, ಏನು ಮಾಡಿದ್ರು ಎತ್ತಿಲ್ಲೋ ಗೊತ್ತಿಲ್ಲ. ಆಮೇಲೆ ರೈತರು ಕೇಳ್ತಾರೆ 8,000 ಯಾರ ತಾನ ಬಿಟ್ಕೊಡ್ತಾರೆ. ಅದಕ್ಕೆ ಗಾಡಿಯವರೇ ಎಷ್ಟು ಕಟ್ಕೊಟ್ರು, ಸುಮಾರು ಒಂದು 8,000 ರೂಪಾಯಿ, 8,500 ಏನೋ ಕಟ್ಕೊಟ್ರು ಅವರು. ಅಂದರೆ ಆ ರೀತಿ ಕೇಸ್ ಆಗುತ್ತೆ. ಏನಂದರೆ ಈ ಥರ ಒಂದು ಮಾರ್ಕ್ ಆಗಿಬಿಟ್ರೆ ಅವ್ರಿಗೂ ಟೆನ್ಷನ್ ಇಲ್ಲ, ನಮಗೂ ಟೆನ್ಷನ್ ಇಲ್ಲ. ಏನಂದರೆ ಅಲ್ಲಿ ಹೋಗಿ ಇಳಿಸೋವಾಗ ಕೂಲರ್ಗೂ ನಾವು ಹೇಳಂಗಿಲ್ಲ, ಒಂದು ಮಾರ್ಕ್ ನೋಡಿ ಸಾಕನೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓ ಎಸ್ಕೆ ಹಾಕು. ಆ ಥರ ಒಂದು ಇರುತ್ತೆ. ಏನಂದರೆ ಎಸ್ಕೆಗೆ ನಾವು ಒಂದು ತುಂಬ ವರ್ಷಗಳಿಂದ ಬಿಡ್ತಾ ಇದ್ದೀನಿ. ಎಷ್ಟು ವರ್ಷ ಅಂತೇಳಿದ್ರೆ ಸುಮಾರು ನಾನು 3 ವರ್ಷದ ಹುಡುಗ. ನಾನು ಆ ಒಂದು ಅಂಗಡಿಗೆ ಎಂಟ್ರಿ ಕೊಡ್ಬೇಕಂದ್ರೆ ಅಂದರೆ ನಾನು ಅದಕ್ಕಿಂತ ಮುಂಚೆನೂ ನಮ್ಮ ತಂದೆಯವ್ರು ಬಿಡ್ತಾಯಿದ್ರು. ಸುಮಾರು ನಾನೊಂದು 3 ವರ್ಷದ ಹುಡುಗ ನನ್ನ ಸುಮಾರು ಆ ಒಂದು ಅಂಗಡಿಗೆ ಬಿಡ್ತಾರೆ. ನಾವು ಐಟಮ್ ಬಂದು ಸುಮಾರು ಒಂದು 25 ವರ್ಷಗಳಿಂದ ನಾವು ಆ ಒಂದು ಅಂಗಡಿಗೆ ನಾವು ಬಿಡ್ತಾರೋದು. ಮತ್ತು ನಮಗಿಂತ ಹಳೆ ಪಾರ್ಟಿ ಇನ್ನೊಬ್ರು ಇಲ್ಲ ಆ ಅಂಗಡಿಗೆ. ಏನಂದರೆ ತುಂಬ ಸರಿ ಆ ಅಂಗಡಿ ಯಜಮಾನರು ಓನರ್ ಬಂದು ತುಂಬಾ ಅವಾಗ ಎಷ್ಟು ನೆನೆಸ್ಕೊತಾರೆ, ಮಗ ಎಂಥವರು ಬಂದು ಹೆಂಗೆಂಗೋ ಹೊರಟು ಹೋದ್ರು, ಆದರೆ ನಿನ್ನಷ್ಟು ಯಾರು ಕೂಡ ನಮ್ಮ ಅಂಗಡಿಲಲ್ಲಿ ಇಲ್ಲ ಕಣೋ ಅಂತ ತುಂಬ ಇದು ಮಾಡ್ಕೊತಾರೆ. ಏನಂದರೆ ಅವರು ಕೂಡ ಒಳ್ಳೆಯವರೇ. ಮತ್ತು ಓಕೆ ಫ್ರೆಂಡ್ಸ್, ಇವಾಗ ಗಾಡಿ ಬಂತು, ನೆಕ್ಸ್ಟ್ ಹಾಕೊಂಡೋಯ್ತು, ಇವಾಗ ನಮ್ಮ ಕೆಲಸ ಮುಗೀತು, ಇನ್ನು ಅವ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣ ಪುಟ್ಟ ರೈತರನ್ನ ಬೆಳೆಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬೈ ಫ್ರೆಂಡ್ಸ್. ಹಂಗೆ ಕೈಗಳು ಏನಪ್ಪ ಅಂತ ತಿಳ್ಕೊಂಡಿದ್ದೀರಾ, ಮಾರ್ಕು ತೊಂಡೆಕಾಯಿ ಕಿತ್ತಿರೋದು, ಇವಾಗ ಇನ್ನೂ ಕೈ ತೊಳಿಬೇಕು. ಏನಂದರೆ ಮೂಟಿಗಳು ಮಾಡಿ ಎತ್ತಾಕಿದ್ದಾಯ್ತು, ಕೆಲಸ ಆಯ್ತು ಮುಗೀತು. ನಾ ಕೈ ಚೆನ್ನಾಗಿ ತೊಳೆದ್ಬಿಟ್ಟು ನೆಮ್ಮದಿಯಾಗಿ ಮನೆಗೆ ಹೋಗಿ ಒಂದು ಕಪ್ ಟೀ ಕುಡಿದ್ಬಿಟ್ಟು ಏನಾದರೂ ಮಧ್ಯಾಹ್ನ ಟೀ ಕುಡಿಲೇಬೇಕು. ಏನಾದರೂ ಬೆಳಗಿನ ಸಾಯಂಕಾಲ ಗಂಟೆ ಬೆಳಗಿನ ಮಧ್ಯಾಹ್ನ ಬಿಟ್ಟು ಕೆಲಸ ಮಾಡಿರ್ತಿರಲ್ವ, ಇವಾಗ ಹೋಗಿ ಒಂದು ಕಪ್ ಕಾಫಿ ಒಂದು ಟೀ ಕುಡಿದ್ಬಿಟ್ಟು ನೆಮ್ಮದಿಯಾಗಿ ಒಂದು 1 ಅವರ್ 2 ಅವರ್ ಕಾಲಲ್ಲಿ ಮೇಲೆ ಹಚ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಹೋಗ್ಬಿಟ್ಟು ತಿರ್ಗ ಬಂದು ಸಂಜೆ ಉಣ್ಣೋಣ. ಓಕೆ ಫ್ರೆಂಡ್ಸ್, ಬಾಯ್.